ಅಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಮೊನ್ನೆ ದಿನಾಂಕ 23/9/2026 ಕಳೆದ ಒಂದೂವರೆ ವರ್ಷದಿಂದ ಒಂದು ದೂರನ್ನ ಸಲ್ಲಿಸಿದ್ವಿ. ಏನಂತ ಹೇಳಿದ್ರೆ ಆ ಒಂದು ಸರ್ಕಾರಿ ಜಮೀನನ್ನ ಉಳಿಸಬೇಕು, ಸರ್ಕಾರಿ ಜಮೀನಿನಲ್ಲಿ ಅಲ್ಲಿನ ಸ್ಥಳೀಯ ನಾಗರಿಕ ಆಗಿರ್ತಕ್ಕಂಥ ಜಾನುವಾರುಗಳು ಮೇಯಿಸುವಂತವ್ರಿಗೆ, ಕುರಿಗಾಯಂತವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಒಂದು ಮನವಿ ಮಾಡಿದ್ವಿ. ಅವರು ಕೂಡ ದಿನಾಂಕ 29/9/2026 ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಹೊರಡಿಸ್ತಾರೆ, ಇಲ್ಲ ಆ ಒಂದು ಜಮೀನನ್ನ ಸಂರಕ್ಷಣೆ ಮಾಡಿ ಅಲ್ಲಿ ಇರ್ತಕ್ಕಂತ ಆ ಊರಿನ ಚಿಕ್ಕಬೇರಿಗೆ ಗ್ರಾಮದ ಜಾನುವಾರುಗಳ ಮಾಲೀಕರಿಗೆ ಅಥವಾ ಕುರಿಗಾಯಿಗಳ ಮಾಲೀಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಒಂದು ಆದೇಶವನ್ನು ಹೊರಡ್ತಾರೆ. ಆದೇಶವು ಕೂಡ ನಿಮ್ಗೆ ತಲುಪಿಸಿದ್ದೀನಿ. ಜೊತೆಗೆ ಇಷ್ಟು ಆದೇಶ ಹೊರಡಿಸಿದ ನಂತರ ಕೂಡ ನಾವು ತಹಸೀಲ್ದಾರರ ಒಂದು ಆದೇಶಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಆಗ್ಲಿ, ಗೌರವ ಆಗ್ಲಿ, ಮತ್ತೆ ಅದಕ್ಕೆ ಉತ್ತರವಾಗ್ಲಿ ಅಲ್ಲಿನ ಸ್ಥಳೀಯ ನಾಗರಿಕ ಕೊಡದೇ ವಿಚಾರವಾಗಿ ಮತ್ತೊಮ್ಮೆ ನಾವು ಒಂದು ವಾರಗಳ ಹಿಂದೆ ಒಂದು ದಿನಾಂಕ, ಅದು ಒಂದು ನಮ್ಮ ಹತ್ರ ಕಾಪಿ ಇದೆ, ಸ್ಪಷ್ಟವಾಗಿಲ್ಲ, ಅಂದಾಜು ಒಂದು ವಾರಗಳ ಹಿಂದೆ ಮತ್ತೊಮ್ಮೆ ನಾವು ದೂರನ್ನ ಸಲ್ಲಿಸಿದ್ವಿ ತಹಸೀಲ್ದಾರಿಗೆ. ಆದರೂ ಕೂಡ ಯಾವುದೇ ನಮ್ಮ ದೂರಿಗೆ ಸ್ಪಂದಿಸದೇ ಇರುವಂತದ್ದು ನಾವು ಕರೆ ಮಾಡಿದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಫೋನ್ ಗಳನ್ನ ಸ್ವೀಕರಿಸ್ತಾ ಇಲ್ಲ. ಕೇವಲ ಒಂದು ವೇಳೆ ಸ್ವೀಕರಿಸಲು ಕೂಡ ಸಮಾಧಾನ ಮಾಡುವಂತದ್ದು ನಮಗೆ ಉಡಾಪುತ್ರ ಕೊಡುವಂತದ್ದು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಬೇಡಿಕೆ ಗ್ರಾಮದಲ್ಲಿ 2 ಅಂಗನವಾಡಿ ಕೇಂದ್ರಗಳು ಬಂದಿದ್ದಾವೆ. ಜಾಲಿಸಿದ ಉತ್ತರವನ್ನು ಅಲ್ಲಿನ ಗ್ರಾಮ ಪಂಚಾಯತ್ ಇಲಾಖೆಯಿಂದ ಅಧಿಕಾರಿಗಳು ನೀಡುತ್ತಾರೆ. ಆದ್ರೆ ಈ ತರ 100 ಗಟ್ಟಲೆ 1000 ಗಟ್ಟಲೆ ಭೂ ಪ್ರದೇಶವನ್ನು ಕಬಳಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಮಾನ್ಯ ತಹಸೀಲ್ದಾರಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಸ್ಥಳೀಯ ನಾಗರಿಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ನಾವು